ಮೈಸೂರು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಹೇಗಿದೆ ಅಂತ ತೋರಿಸ್ತೀನಿ. ನಾನೀಗ ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಔಷಧಿಗಳನ್ನ ಪೂರೈಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತಾ ಇದೆ ಮೈಸೂರಿಂದ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ವಿಷಯ ಗೊತ್ತಾಗ್ತಾ ಇದ್ದಾಗೇನೆ ವಿಸ್ತಾರ ನ್ಯೂಸ್ ನನ್ನ ಟೀಮ್ ಆನ್ ಗ್ರೌಂಡ್ ಇಳಿದ್ರು. ಏನಾಗ್ತಾ ಇದೆ ಬಿಕಾಸ್ ಆ ಮಾಹಿತಿ ನಮಗ್ ಬೇಕಿತ್ತು. ನಾವು ಕಣ್ಣಾರೆ ನೋಡದೆ ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಕೊಡಬಾರ್ದಲ್ಲ. 6 ತಿಂಗಳಿನಿಂದ ಔಷಧಿ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗಿದೆಯಂತೆ. ಸರ್ಕಾರದ ನಿರ್ಲಕ್ಷ್ಯ ಆರೋಪ ಮಾಡ್ತಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ತೊಡಕು ಅನ್ನೋ ನೆಪ ಹೇಳ್ತಿದ್ದಾರಂತೆ. ಇದು ಮೈಸೂರಿನಲ್ಲಿ ಕಂಡು ಬಂದಂತಹ ದೃಶ್ಯ. ಜೀವ ರಕ್ಷಕ ಔಷಧ ಸಿಗದೆ ಬಡ ರೋಗಿಗಳು ಪರದಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಮಾತಾಡಿದ್ದಾರೆ ಇದ್ರ ಬಗ್ಗೆ, ನೋಡೋಣ ಮನೆ ತೋರಿಸ್ತೀನಿ ನಿಮಗೂ ಕೂಡ. ಬಂದೆ ಸರ್ ಇಲ್ಲಿ, ಬಂದರೆ ಒಂದು ಚೀಟಿ ತಕೊಂಡೆ ಹೋದೆ. ಅಲ್ಲಿಂದ ಇಲ್ಲಿಗೆ ಹೋಗು ಅಂತಾರೆ, ಇಲ್ಲಿಂದ 8ನೇ ನಂಬರ್ಗೆ ಹೋಗು ಅಂತಾರೆ. 8 ಸತಿ ಸರ್ ಕೇಳೋದು ಇವ್ರನ್ನ, ಇವ್ರ ಸಮಸ್ಯೆಗಳನ್ನ. ಆಗ ನಮ್ಮ KR ಹಾಸ್ಪಿಟ್ಲ್ ಹೋಗ ನಮ್ಮ ಸರ್ಕಾರ ಆಗ ನಮ್ಗೆ ಆಗ ಬಡವ್ರಿಗೆ ನಮ್ಗೆ ಹೆಲ್ಪ್ ಮಾಡ್ಬೋದ ಸರ್. ನಾನು ಒಬ್ಬ ಬಡವ ಸರ್, ನಮ್ಮ ತಪ್ಪ ದುಡ್ಡಿಲ್ಲ. ಇವರು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು, 8 ಸತಿ ಹೋಗಲಿ ಸರ್. ಏನು ಒಂದು 10 ಸತಿ ಮೇಕತ್ತದು ಕೆಳಕಿಳಿಯೋದು, ಮೇಕತ್ತದು ಕೆಳಕಿಳಿಯೋದು. ಅವ್ರು ಬಾಗಿಲು ತೆಗಿಯಾಗಿಲ್ಲ, ಏನೂ ಕೊಟ್ಟಿಲ್ಲ ಸರ್, ಏನೂ ಇಲ್ಲ ನೋಡಿ. ಹಿಂದೆ ಇಲ್ಲಿ ಹೊರಗಡೆ ಬರ್ದಿದ್ದಾರೆ, ಎಲ್ಲ ಹೊರಗಡೆನೆ, ಎಲ್ಲ ನಮ್ಗೆ ಗೊತ್ತಿಲ್ಲ. ಅದೆಲ್ಲ 8,000 ಆಗಿತ್ತು, ಡಾಕ್ಟ್ರೇ ಬರ್ದಿರೋದು. ಮೆಡಿಕಲ್ಲಲ್ಲಿ ತಗೊಳ್ಳಿ ಮಾತ್ರೇನಾ ಅಂತ. ಇಲ್ಲಿ ಎಲ್ಲವನ್ನು ಕೂಡ ಹೊರಗಡೆಯ ಡ್ರಗ್ ಶಾಪ್ ಏನಿದೆ ಅಥವಾ ಏನು ಮೆಡಿಕಲ್ ಶಾಪ್ ಇದೆ ಅಲ್ಲಿ ಹೋಗಿ ತೊಗೊಂಬನ್ನಿ ಅಂತ ಬರ್ಕೊಡ್ತಾರೆ. ಯಾವುದು ಅಲ್ಲಿ ಸಿಗ್ತಾ ಇಲ್ಲ. ಮೈಸೂರು ಬೇರೆ ಬೇರೆ ಜಿಲ್ಲೆಗೂ ಹೋಗ್ತೀನಿ ಆಮೇಲೆ. ಲೆಟ್ಸ್ ಗೋ ಲೈವ್. ಮೈಸೂರಿಂದ ನನ್ನ ಸಹೋದ್ಯೋಗಿ ರಂಗಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಗಸ್ವಾಮಿ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಯಾವುದು ಸೇವೆ ಅಂತ ಪರಿಗಣಿಸಲಾಗುತ್ತೋ ಅಂಥ ಆರೋಗ್ಯ ಇಲಾಖೆ ಮೈಸೂರಿನಲ್ಲಿ KR ಆಸ್ಪತ್ರೆ ಅಂದಾಗ ಬಡವ್ರಿಗಿರುವಂಥ ಜಾಗ ಅದು, ನಮ್ಮ ಆರೋಗ್ಯ ಗುಣಪಡಿಸ್ತಾರೆ ಡಾಕ್ಟ್ರು ಅಂತ ಬರ್ತಾರೆ. ಆದರೆ ಒಂದು ಟ್ರೀಟ್ಮೆಂಟ್ ಕಾಸ್ಟ್ಲಿ, ಅದಾದಮೇಲೆ ಯಾವುದು ಮೆಡಿಸಿನ್ ಬೇಕು ತಂದು ಕೊಟ್ಟರೆ ಹುಷಾರಾಗುತ್ತೆ ಅಂದಾಗ ಆ ಮೆಡಿಸಿನ್ ಹೊರಗಡೆ ಕಾಸ್ಟ್ಲಿ. ಹೆಂಗೆ ಬಡವ್ರು ಜೀವನ ಮಾಡೋದು ರಂಗಸ್ವಾಮಿ, ಪರಿಸ್ಥಿತಿ ಯಾಕೆ ಹಿಂಗೆ? ಹರೀಶ್ ನಾಗರಾಜು, ಮೈಸೂರು ಮತ್ತು ಮೈಸೂರಿನ ಸುತ್ತಮುತ್ತಲ ಏನು ಜಿಲ್ಲೆಗಳಿದ್ದಾವೆ, ಚಾಮರಾಜನಗರ, ಹಾಸನ, ಕೊಡಗು, ಮಂಡ್ಯ, ಈ ಜಿಲ್ಲೆಗಳಿಗೆ ಮೈಸೂರಿನ KR ಆಸ್ಪತ್ರೆಯನ್ನು ದೊಡ್ಡ ಆಸ್ಪತ್ರೆ ಅಂತ ಪರಿಗಣಿಸ್ತಾರೆ. ಬಹುತೇಕ ತಾಲೂಕು ಆಸ್ಪತ್ರೆಗಳಲ್ಲಿ ಅಥವಾ ಸಮುದಾಯದ ಆಸ್ಪತ್ರೆಗಳಲ್ಲಿ ಗಂಭೀರ ಸಮಸ್ಯೆಗಳು ಎದುರಾದಾಗ ಕೂಡಲೇ KR ಆಸ್ಪತ್ರೆಗೆ ಶಿಫಾರಸು ಮಾಡುವಂತಹ ವ್ಯವಸ್ಥೆ ದಶಕಗಳಿಂದಲೂ ನಡೆದುಕೊಂಡು ಬರ್ತಾ ಇದೆ. ಈಗಲೂ ಅದೇ ಸಿಸ್ಟಮ್ ಇದೆ. ಆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಸಮುದಾಯದ ಆರೋಗ್ಯ ಕೇಂದ್ರ ಇರಲಿ ಅಥವಾ ತಾಲೂಕು ಹೆಡ್ಕ್ವಾರ್ಟರ್ಗಳಲ್ಲಿರುವಂತಹ ಸಾರ್ವಜನಿಕ ಆಸ್ಪತ್ರೆಗಳಿರಲಿ, ಈ ಎಲ್ಲ ಕಡೆಯಲ್ಲಿ ಒಟ್ಟಾರೆಯಾಗಿ ಆರೋಗ್ಯ ಇಲಾಖೆಯಿಂದ ವತಿಯಿಂದ ನಡೆಯುವಂತಹ ಆಸ್ಪತ್ರೆಗಳಲ್ಲೂ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ನಡೆಯುವಂತಹ KR ಆಸ್ಪತ್ರೆಯಂತಹ ಆಸ್ಪತ್ರೆಗಳಲ್ಲೂ ಎಲ್ಲ ಕಡೆಯೂ ಫಾರ್ಮಸಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸಮಸ್ಯೆ ಎದುರಾಗ್ತಾ ಇದೆ. ಯಾವುದೇ ಔಷಧಗಳು ಸರ್ಕಾರದ ವತಿಯಿಂದ ಆಸ್ಪತ್ರೆಗಳಿಗೆ ಸರಬರಾಜು ಆಗದೇ ಇರುವ ಕಾರಣಕ್ಕಾಗಿ ಆಸ್ಪತ್ರೆಗಳ ಮೂಲಕ ರೋಗಿಗಳಿಗೆ ಅದನ್ನು ತಲುಪಿಸುವ ನಿಟ್ಟಿನಲ್ಲಿ ಸಮಸ್ಯೆ ಆಗ್ತಾ ಇದೆ. ಅಂದರೆ ನೇರವಾಗಿ ಔಷಧಗಳು ಆಸ್ಪತ್ರೆಗೆ ಬರದೇ ಇರುವ ಕಾರಣಕ್ಕಾಗಿ, ಸ್ಟಾಕ್ ಇಲ್ಲ ಅನ್ನುವ ಕಾರಣಕ್ಕಾಗಿ ಆಸ್ಪತ್ರೆಗಳು ಕೈಚೆಲ್ಲಿ ಕೂಡುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಬಹುತೇಕ ಖಾಸಗಿ ಆಸ್ಪತ್ರೆಗಳನ್ನು ಸರ್ಕಾರವೇ ಉದ್ದೇಶಪೂರ್ವಕವಾಗಿ ಸರ್ಕಾರಕ್ಕೆ ಪರ್ಯಾಯವಾಗಿ, ಅಂದರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಪರ್ಯಾಯವಾಗಿ ಖಾಸಗಿ ಆಸ್ಪತ್ರೆಗಳನ್ನು ಅಥವಾ ಖಾಸಗಿ ಫಾರ್ಮಸಿ ಸೆಂಟರ್ಗಳನ್ನು ಉತ್ತೇಜನ ಮಾಡ್ತಾ ಇದೆಯೇನೋ ಈ ಮೂಲಕ ಅನ್ನುವ ರೀತಿಯಾದೊಂದು ಸಹಜವಾದ ಆಕ್ರೋಶ ಸಾರ್ವಜನಿಕರಿಂದ ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ಇಲಾಖೆ ಹೇಳುವಂತಹದ್ದು ಟೆಂಡರ್ ಪ್ರಕ್ರಿಯೆಯಂತಹ ಸಣ್ಣ ಪುಟ್ಟ ಕಾರಣಗಳು ಅಥವಾ ನೆಪಗಳು. ಆ ನೆಪಗಳು 1,000 ಇರಲಿ ಹರೀಶ್ ನಾಗರಾಜ್, ಆದರೆ ಸಕಾಲಕ್ಕೆ ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಸರಿ ಮಾಡಿಕೊಳ್ಬೇಕಾಗಿರುವಂತಹದ್ದು ಅಥವಾ ತಾಂತ್ರಿಕ ತೊಡಕುಗಳನ್ನು ನಿವಾರಣೆ ಮಾಡಿಕೊಳ್ಬೇಕಾಗಿರೋದು ಆ ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿ ಆಗುತ್ತೆ ಮತ್ತು ಆ ಇಲಾಖೆಯನ್ನು ನಡೆಸುವಂತಹ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಸರ್ಕಾರ ತನ್ನ ಜವಾಬ್ದಾರಿಯನ್ನು ಕೈಚೆಲ್ಲುವ ಮೂಲಕ ಬಡ ರೋಗಿಗಳಿಗೆ, ಅದರಲ್ಲೂ ಅತ್ಯಂತ ತುರ್ತು ಪರಿಸ್ಥಿತಿಯ ಒಳಗೆ, ಅಂದರೆ ಇನ್ನೇನು ಸಾವು ಬದುಕಿನ ನಡುವೆ ಆಸ್ಪತ್ರೆಗೆ ಬರುವಂತಹ ರೋಗಿಗಳಾರಿದ್ದಾರೆ, ಅವರಿಗೆ ಔಷಧಿ ಸಿಗದೇ ಇರುವಂತಹ ಅಸಹಾಯಕತೆಯನ್ನು ನಿರ್ಮಾಣ ಮಾಡ್ತಾ ಇರುವಂತಹದ್ದು ಒಂದು ರೀತಿಯಲ್ಲಿ ಇದು ಸರ್ಕಾರವೇ ಮಾಡ್ತಾ ಇರುವಂತಹ ಸ್ಪಷ್ಟವಾದಂತಹ ತಪ್ಪು ಅಥವಾ
ಅಥವಾ ಲೋಪ ಅನ್ನೋದನ್ನ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿದ ಸಂದರ್ಭದಲ್ಲಿ ವಿಸ್ತಾರ ನ್ಯೂಸ್ ಬಹಿರಂಗವಾಗಿ ಅದನ್ನ ಬಯಲಿಗೆಳೆಯುವಂತಹ ಪ್ರಯತ್ನವನ್ನಂತೂ ಮಾಡಿದೆ. ರಂಗಸ್ವಾಮಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.